ನಿನ್ನ ಹೆಸರೇನು ಪುಟ? ವಿಯಾನ್. ವಿಯಾನ್ ಅಂದ್ರೆ ಏನು ಅರ್ಥ? ಹೆಸರು. ಹೆಸರು ಹೆಸರು. ವೆರಿ ಗುಡ್. ಏನಂತೆ ವಿಯಾನ್ ಮಾಸ್ಟರ್ ಪ್ರಾಬ್ಲಮ್, ತುಂಬಾ ಮಾತಾಡ್ತಿದಾರಲ್ಲ, ಒಂದೇನಾದ್ರೂ ಡೈಲಾಗ್ ಹೇಳು, ಸುಮ್ನೆ ಕುಂದ್ರಲಿಕ್ಕೆ ಹೇಳು. ಸುಮ್ನೆ ಕುಂದರಿ, ಸುಮ್ನೆ ಕುಂದರಿ, ಸುಮ್ನೆ ಕುಂದಿರ್ತೀವಿ. ಉತ್ತರ ಕರ್ನಾಟಕದವ್ರಿ, ಸೂಪರ್ ವಿಯಾನ್. ವಿಯಾನ್ ಇದು ಚಲೋ ಕಾಣಿಸ್ಲಿಕ್ ಹತ್ತೀನಿ ನಾನು. ಯಾವ ಊರ್ ನಿಂದು? ಹುಬ್ಳಿ ಧಾರವಾಡ. ಅಜ್ಜಪ್ಪ, ಏನ್ ಹೊಡಿತಾರೆ ಇವಾಗ? ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಮಂದಿ, ಹೇಗ ಅನ್ನಿಸ್ತಾ ಇದೆ ಅಡ್ಮಿಷನ್ ಮಾಡ್ಸ್ಲಿಕ್ ಬಂದಿದ್ದಾರೆ ನಿಮ್ಮನ್ನ? ಬರೋಬ್ಬರಿ ಜಬರ್ದಸ್ತ್ ಅನ್ಸಾಕತ್ತೈತ್ ನೋಡ್ರಿ. ವಿಹಾನ್, ಹೆಂಗಿದ್ಯೋ ಮಗ? ಚೆನ್ನಾಗಿದ್ದಾನೆ. ಯಾವತ್ ಬಂದಿ ನೀನು ಬೆಂಗ್ಳೂರಿಗೆ? ಹುಬ್ಳಿ ಧಾರವಾಡಿಂದ. ಹುಬ್ಳಿ ಧಾರವಾಡಿಂದ. ಒಂದು ಮೋಸ್ಟ್ಲಿ ಡೇ ಶಿಫ್ಟ್ ಹುಬ್ಳಿ, ನೈಟ್ ಧಾರವಾಡ. ಇಲ್ಲ, ನಮ್ ಮಮ್ಮಿ ಹುಬ್ಳಿ, ನಮ್ ಪಪ್ಪನ್ ಧಾರವಾಡ. ಸೆಂಟ್ರಲ್ ನೀನ್ ಬ್ಯಾಂಗ್ಳೂರು. ಸೊ ವಿಯಾನ್, ನಿಮ್ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಶಿಲ್ಪ? ನಾನ್ ಹೇಳಕ್ ಆಗಂಗಿಲ್ರಿ ಅದನ್ನ. ಎರಡ್ ಮಗು ಕಳ್ಕೊಂಡೆ, ನನಗೆ ಗೊತ್ತು ಇಷ್ಟು ತ್ರಾಸ ಇರ್ತದಂತೇಳಿ. ಎಲ್ಲಾರು ಹೇಳೋರು ಆಕಿ ಈ ಫೀಲ್ಡ್ನಾಗ ಇದ್ದಾಳ, ಆಕೇನ್ ಮಗು ಮಾಡ್ಕೋತಾಳ, ಆಕಿ ಮಧ್ಯದಾಗ ಇದ್ದಾಳ, ಆಕೇನ್ ಮಗು ಮಾಡ್ಕೋತಾಳ, ಅವರಿಗೆ ಮಗುಗಿಗು ಮಾಡ್ಕೊಳ್ಳೋದಿಲ್ಲ, ಆಕಿ ಬರೀ ಶೋಕಿ ಮಾಡ್ಕೊಂಡು ಅಡ್ಡಾಡ್ತಾಳ ಅಂತೆಲ್ಲ ಮಾತಾಡೋರು. ಬಟ್ ನನ್ನ ಗಂಡ ನಂಗೆ ಭಾಳ ಸಪೋರ್ಟ್ ಮಾಡೋರು, ಅವ್ರು ಯಾವತ್ತು ಮಗು ಬೇಕಂತ ಕೇಳಿಲ್ಲ ನನಗೆ. ನನಗೆ ಎರಡು ಸರ್ತಿ ಹಂಗಾದಾಗ ಭಾಳ ಸಿವಿಯರ್ ಪ್ರಾಬ್ಲಮ್ ಆಗಿತ್ತು. ನಮ್ಮಮ್ಮನ ಒಬ್ಬಕ್ಕಿ ತಾಯಿಯಾಗಿ ನಿನಗೆ ಮಕ್ಕಳಾಗಲಿಲ್ಲ ಅಂದ್ರೂ ಚಿಂತಿಲ್ಲ, ನಿನಗೆ ಇಷ್ಟು ತ್ರಾಸ ನಂಗೆ ನೋಡ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಮಕ್ಕಳು ಬಾಡುವ ನಿನಗೆ ನಾನು ಹೇಳಕತ್ತೀನಿ, ಒಬ್ಬಕ್ಕಿ ತಾಯಿಯಾಗಿ ನಿಂದ ಈ ತ್ರಾಸ ನೋಡೋಕ್ಕಾಗಂಗಿಲ್ಲ ಅಂಥೇಳಿಲ್ಲ. ಅಷ್ಟು ತ್ರಾಸ ಆಗಿತ್ತು ನನಗೆ. ಆ್ಯಕ್ಚುಲಿ ಇವನು ಎಕ್ಸ್ಪೆಕ್ಟ ಮಾಡಿರಲಿಲ್ಲ ನಾವು. ಹೌದಾ? ಇವನು ನನ್ನ ಹೊಟ್ಟಾಗದಾನಂತನೂ ಗೊತ್ತಿಲ್ಲ. ನಂಗೆ ಹೆಲ್ತ್ ಭಾಳ ಅಪ್ಸೆಟ್ ಆತಂತ ಹೇಳಿ ಡಾಕ್ಟರ್ಗೆ ತೋರ್ಸಕ್ಕಂತ ಚೆಕಪ್ಪಿಗೆ ಹೋದ್ರೆ, ಸೆಕೆಂಡ್ ಆದ್ಮೇಲೆ ಎರಡು ಸರ್ತಿ ಪ್ರಾಬ್ಲಮ್ ಆದ್ಮೇಲೆ ಸೀದಾ ಒಂದು ಹಾರ್ಟ್ ಬೀಟಾಗಿ ನೋಡ್ಬಿಟ್ವಿ ನಾವಿಬ್ರು. ಆ ಮೂಮೆಂಟ್ ನಮ್ಗೆ ಯಾವತ್ತೂ ಮರೆಯಕ್ ಆಗಂಗಿಲ್ಲ. ದೇವ್ರು ಕೊಟ್ಟಿದ್ ವರ ಅನ್ಕೋತೀವ್ರಿ ನಾವು. ಅವ್ರ ಅಪ್ಪಗಂತೂ ಅವನಂದ್ರೆ ಬಹಳ ಜೀವ. ಅವ ಹುಟ್ಟಿದ ಮೇಲಲ್ರಿ ನಮ್ ಪೂರ್ತಿ ಪೂರ್ತಿ ಲೈಫ್ ಚೇಂಜ್ ಆಗೋಗೈತಿ. ಎಲ್ಲಾರು ಅಂತಾರ ಆರ್ಟಿಸ್ಟು, ಅವ್ರಿಗೇನ್ ಕಮ್ಮಿ ಐತಿ, ಒಂದ್ ಸ್ಕ್ರೀನ್ನಾಗ ಬರ್ತಾರ ನಕ್ಕೋತಿರ್ತಾರ, ಅವ್ರಿಗೇನ್ ಕಡಿಮೆ ಅಂತ ಎಲ್ಲಾರು ಹೇಳ್ತಾರ. ಸ್ಕ್ರೀನ್ ಮುಂದೆ ನಕ್ಕೋತಿರ್ತೀವಿ, ನಮ್ ಕೊಟ್ಟಿದ್ ಪಾತ್ರ ಮಾಡ್ತೀವಿ. ಪ್ರತಿಯೊಬ್ಬರ ಜೀವನದಾಗೂ ಎಲ್ಲ ಕಷ್ಟ ಕೊಟ್ಟಿರ್ತಾನೆ ದೇವ್ರು. ಆದ್ರೆ ನನ್ನ ಮಗ ಹುಟ್ಟಿದ್ಮೇಲೆ ನಮ್ದು ಅದೆಲ್ಲ ಲೈಫ್ ಫುಲ್ಫಿಲ್ ಅಂತಾರಲ್ಲ, ಪೂರ್ತಿ ಆಗಿರ್ತೀವಿ.